ಎಲ್ರಿಗೂ ನಾನಿವತ್ತು ಕೊರಿಯಾಂಡರ್ ಮ್ಯಾಂಗೋ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೆಲ್ಕಮ್ ಟು ಎವ್ರಿ ಡೇ ವಾವ್ ಡೇ ಚಾನೆಲ್ ಸುಲಭವಾಗಿ ಮಾಡುವಂಥ ರೆಸಿಪಿಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಮಾಡೋ ತೋರಿಸ್ತೀನಿ ನೋಡಿ ನಾನು ಕಡಾಯಿ ತಗೊಂಡಿದ್ದೀನಿ ಒಂದು ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ಕೊತ್ತಂಬರಿ ಬೀಜ ಒಂದು ಚಮಚ ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಸುಲಭವಾಗಿ ಬೇಗ ಮಾಡೋ ಅಂಥ ಒಂದು ರೈಸ್ ಬಾತು ಇದನ್ನು ನಿಮಗೆ ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡೋಗ್ಬೋದು ತುಂಬ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ನೋಡಿ ಇದನ್ನು ಈಗ ಎಣ್ಣೆ ಕಾದಿದೆ ಸ್ವಲ್ಪ ಹುರಿಯೋಣ ಇದನ್ನು ಈಗ ಕೊತ್ತಂಬರಿ ಬೀಜ ಹುರಿತಾ ಇದ್ದಂಗೆ ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಎಲ್ಲ ಮಸಾಲೆ ಹುರಿದು ಇದನ್ನು ಗ್ರೈಂಡ್ ಮಾಡಬೇಕು ಅದಕ್ಕೆ ಒಂದೊಂದೇ ಇದ್ದೀನಿ ನೋಡಿ ಈಗ ಈಗ ಒಂದು ಚಕ್ಕೆ ಒಂದು ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ ಒಂದು ಮೂರು ಲವಂಗ ಹಾಕ್ತಾಯಿದ್ದೀನಿ ನೋಡಿ ಇದನ್ನೆಲ್ಲ ಒಂದೊಂದೇ ಹಾಕಿ ಹುರಿತಾ ಇದ್ದೀನಿ ನಿಧಾನವಾಗಿ ಹಾಕ್ತಾಯಿದ್ದೀನಿ ಯಾಕಂದರೆ ನಿಮಗೆ ಗೊತ್ತಾಗಲಿ ಅಂತ ಒಂದು ಎರಡರಿಂದ ಮೂರು ಏಲಕ್ಕಿ ಚಿಕ್ಕ ಏಲಕ್ಕಿ ಅದಕ್ಕೆ ಮೂರು ತೊಗೊಂಡಿದ್ದೀನಿ ನಾನು ದೊಡ್ಡದಾದರೆ ಎರಡು ಸಾಕಾಗುತ್ತೆ ಇದೆಲ್ಲ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಅರ್ಧ ಬಂಚಷ್ಟು ಕ್ಲೀನ್ ಆಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಈಗ ಹಾಕಿ ಹುರಿತಾ ಇದ್ದೀನಿ ಈಗ ಇವೆಲ್ಲವೂ ಚೆನ್ನಾಗಿ ಹುರಿದಿದೆ ಎಣ್ಣೆಯಲ್ಲಿ ಈಗ ಇದಕ್ಕೆ ಅರ್ಧ ಚಮಚ ಜಿಂಜರ್ ಅರ್ಧ ಚಮಚ ಗಾರ್ಲಿಕ್ ಇದು ಎರಡನ್ನು ಸೇರಿಸಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇದನ್ನೆಲ್ಲ ಹಾಕ್ಬಿಟ್ಟು ಸ್ಟೋವ್ ಆಫ್ ಮಾಡಿ ಒಂದು ಐದು ನಿಮಿಷ ಹಾಗೆ ಇಡೋಣ ಈಗ ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಳ್ಬೇಕು ಇದರ ಜೊತೆ ನಾವೀಗ ಎರಡು ಚಮಚ ತುರಿದಿಟ್ಟ ಮಾವಿನಕಾಯಿ ಮಾವಿನಕಾಯಿ ಎರಡು ಚಮಚ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸಿ ಮಾಡಬೇಕು ನಾವೀಗ ನೋಡಿ ಇಲ್ಲಿಗ ಎರಡು ಚಮಚ ತುರಿದಿಟ್ಕೊಂಡಿರೋ ಮಾವಿನಕಾಯಿ ಈ ಮಾವಿನಕಾಯಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಬೀಜ ಇದು ಮೂರು ಫ್ಲೇವರ್ ಎಷ್ಟು ಚೆನ್ನಾಗಿ ಕೊಡುತ್ತೆ ಅಂದರೆ ಖಾರನೂ ಇರುತ್ತಲ್ಲ ತುಂಬ ರುಚಿಯಾಗಿರುತ್ತೆ ಈ ರೈಸು ಮಾಡಿ ನೋಡಿ ನೀವು ಈಗ ನೋಡಿ ಎಲ್ಲವೂ ನುಣ್ಣಗೆ ಬೀಸಿ ರೆಡಿಯಾಗಿದೆ ಇದು ಇದನ್ನೀಗ ನಾವು ಕುಕ್ಕರಿಗೆ ಹಾಕೋಣ ಈಗ ಕುಕ್ಕರ್ ಪಾತ್ರೆ ತಗೊಂಡು ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಮೊದಲು ನಾವು ಹುರಿಯಕ್ಕೆ ಎರಡು ಚಮಚ ತೊಗೊಂಡಿದ್ವಿ ಈಗ ಎರಡು ಚಮಚ ನಿಮ್ಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೌದು ಇದಕ್ಕೇನು ಹೆಚ್ಚು ಎಣ್ಣೆ ಬೇಕೆಂದಿಲ್ಲ ಈ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕೋಣ ಜೀರಿಗೆ ಹುರಿದ ತಕ್ಷಣ ಈಗ ಬೀಸಿಟ್ಕೊಂಡಿದ್ದೀವಲ್ಲ ಆ ಮಸಾಲೆ ಹಾಕೋಣ ಈಗ ಈ ಮಸಾಲೆ ಹಾಕಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಆಗಬೇಕು ಇದೆಲ್ಲ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಅದನ್ನು ಹಾಕಿ ನೀವು ಇದಕ್ಕೆ ಎಷ್ಟು ನೀರು ಹಾಕ್ತಿರೋ ಅಷ್ಟು ನೀರು ನೀವು ಅಕ್ಕಿ ಹಾಕಿದಾಗ ಕಡಿಮೆ ಹಾಕಬೇಕಾಗತ್ತೆ ನಾನು ಎರಡು ಕಪ್ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಒಂದಕ್ಕೆ ಎರಡು ಕಪ್ ನೀರು ಅಂದರೆ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಲ್ಲ ಅದಕ್ಕೆ ನಾಲ್ಕು ಕಪ್ ನೀರು ಹಾಕಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಅದನ್ನು ಫಸ್ಟೇ ನಾವು ಮಿಕ್ಸಿ ಜಾರಿಗೆ ಹಾಕಿ ಅರ್ಧ ಕಪ್ ಹಾಕಿದ್ವಲ್ಲ ಅಂದರೆ ನಾಲ್ಕೂವರೆ ಕಪ್ ನೀರು ಇದಕ್ಕೆ ಬೇಕಾಗುತ್ತೆ ಈಗ ನೋಡಿ ಎಲ್ಲವೂ ಆಗಿದೆ ಈಗ ನೀರು ಹಾಕೋಣ ಹಾಕಿ ಒಂದು ಒಂದು ನಿಮಿಷ ಒಂದೆರಡು ನಿಮಿಷ ಕುದಿ ಬಂದ ತಕ್ಷಣ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿ ಮೂರು ವಿಸಿಲ್ ಕುಕ್ಕರ್ ಕೂಗಿಸ್ಬೇಕಾಗುತ್ತೆ ನೋಡಿ ಇದು ತುಂಬ ರುಚಿಯಾಗುತ್ತೆ ಕೊತ್ತಂಬ್ರಿ ಕೊತ್ತಂಬರಿ ಬೀಜ ಮ್ಯಾಂಗೋ ಮತ್ತು ಕೊತ್ತಂಬರಿ ಸೊಪ್ಪು ಮೂರನ್ನು ಫ್ರೆಶ್ ಆಗಿ ಹಾಕಿ ಮಾಡಿರೋದ್ರಿಂದ ತುಂಬ ಫ್ರೆಶ್ ಫ್ಲೇವರ್ ಕೊಡುತ್ತೆ ಲಂಚ್ ಬಾಕ್ಸಿಗಂತೂ ಇದು ತುಂಬ ಸೂಪರು ನೀವು ಬೇಕಾದರೆ ಮೊಸರು ಬಜ್ಜಿ ಇದನ್ನ ತಿನ್ಬೋದು ಮೇಲಿಂದ ತುಪ್ಪ ಹಾಕ್ಕೊಂಡು ತಿನ್ಬೋದು ಹಾಗೆ ಮೊಸರು ಜೊತೆ ತಿನ್ಬೋದು ಹಾಗೇ ತಿನ್ಬೋದು ತುಂಬ ಯಾವ ಥರ ಬೇಕಾದರೂ ನಿಮಗೆ ಹೇಗಿಷ್ಟನೋ ಹಾಗೆ ಮಾಡ್ಕೊಂಡು ತಿನ್ನಿ ನಾನು ಇದನ್ನು ಲಂಚ್ ಬಾಕ್ಸಿಗೆ ತಗೊಂಡೋಗ್ತಿದ್ದೆ ತುಂಬ ಸುಲಭವಾಗಿ ಬೇಗ ಮಾಡೋ ಅಂಥ ಒಂದು ರೈಸ್ ಬಾತಿದ್ದು ಹಾಗೆ ಮಧ್ಯಾಹ್ನ ಲಂಚ್ಗೂ ಕೂಡ ನೀವು ಮನೆಯಲ್ಲೇ ಕೂಡ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಈಗ ಎಲ್ಲ ನೀರು ಹಾಕಿ ರೆಡಿಯಾಗಿದೆಯಲ್ಲ ಈಗ ನಾನು ಇದಕ್ಕೆ ಒಂದು ಕಪ್ನಷ್ಟು ಫ್ರೋಜನ್ ಗ್ರೀನ್ ಪೀಸ್ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಅದು ಬೇಗ ಬೆಂದೋಗುತ್ತಲ್ವ ಅದು ಆಲ್ರೆಡಿ ಫ್ರೋಜನ್ ಆಗಿರೋದ್ರಿಂದ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಈಗ ಎಲ್ಲವೂ ಆಗಿದೆ ಲಿಡ್ ಕ್ಲೋಸ್ ಮಾಡಿ ನಾವು ಈಗ ಕುಕ್ಕರನ್ನು ಮೂರು ವಿಸಲ್ ಕೂಕ್ಸ್ ಇದನ್ನು ಇದನ್ನ ಓಕೆನಾ ನೋಡಿ ಈಗ ಇದು ಪ್ರೆಸರ್ ಇಳ್ದಿದೆ ಪ್ರೆಸರ್ ಇಳಿದು ರೆಡಿ ಆಗಿದೆ ಹೇಗಾಗಿದೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಗ್ರೀನ್ ಕಲರ್ ಆಗಿ ಫ್ರೆಶ್ ಫ್ಲೇವರ್ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಬೇಕಾದ್ರೆ ಮೇಲಿಂದ ಎರಡು ಚಮಚ ತುಪ್ಪ ಹಾಕೊಳ್ಳಿ ತುಂಬ ಕ್ವಿಕ್ಕಾಗಿ ಮಾಡೋ ಅಂತ ಈ ಥರ ತುಂಬ ರೈಸ್ ಬಾತ್ಗಳು ನನಗೆ ಗೊತ್ತಿದೆ ಮುಂದಿನ ವೀಡಿಯೋಗಳಲ್ಲಿ ನೀವು ನೋಡ್ಬೋದು ಮತ್ತು ಈ ಥರ ಲಂಚ್ ಬಾಕ್ಸಿಗೆ ಏನೇನು ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ನೆಕ್ಸ್ಟು ಈಗ ಒಂದು ಸರ್ವಿಂಗ್ ಬೌಲಿಗೆ ಈ ಮಾಡಿರೋದ ರೈಸನ್ನು ಹಾಕೋಣ ನೋಡಿ ಮ್ಯಾಂಗೋ ಕೊರಿಯಾಂಡರ್ ರೈಸ್ ರೆಡಿ ಆಗಿದೆ ಇದನ್ನ ನೋಡಿ ನೀವು ಮ್ಯಾಂಗೋ ಚಿತ್ರಾನ್ನ ಅದೆಲ್ಲ ಮಾಡಿರ್ತೀರಲ್ಲ ಇದನ್ನು ಮಾಡಿ ನೋಡಿ ಈಗಂತೂ ಮ್ಯಾಂಗೋ ಸೀಸನ್ನು ತುಂಬ ಚೆನ್ನಾಗಿ ಬರುತ್ತೆ ಹಾಟ್ ಆ್ಯಂಡ್ ಟೇಸ್ಟಿ ಕೊರಿಯಾಂಡರ್ ರಾ ಮ್ಯಾಂಗೋ ರೈಸ್ ರೆಡಿ ಟು ಸರ್ ಇದನ್ನು ಮಾಡಿ ನನ್ನ ಕಾಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎವ್ರಿ ಡೇ ವಾವ್ ಡೇ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್